ಒಂದ್ ಕಡೆ ಮಂಡ್ಯ ಮದ್ದೂರು ಬಂದ್ಗೆ ಕರೆಯನ್ನ ಕೊಡಲಾಗಿದ್ರೆ ಮತ್ತೆ ಒಂದ್ ಕಡೆ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಿದೆ ಅದು ಬಿಜೆಪಿ ಇಂದ ಪ್ರತಿಭಟನೆಗೆ ಕರೆಯನ್ನ ಕೊಡಲಾಗಿರುವಂತದ್ದು ಕಾವೇರಿ ನೀರಿಗಾಗಿ ಇಂದು ಪ್ರತಿಪಕ್ಷ ಬಿಜೆಪಿ ಇಂದ ಹೋರಾಟ ಮಾಡಲಾಗ್ತಿದೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಪ್ರತಿಭಟನೆಯನ್ನ ಮಾಡಲಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಹೋರಾಟವನ್ನ ಮಾಡಲಾಗ್ತಿದೆ ಸೋಮವಾರದ ಬಳಿಕ ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ ಅದರ ಬಗ್ಗೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಕೇಂದ್ರ ಮಧ್ಯಸ್ಥಿಕೆ ವಹಿಸಲಿ ಅಂತ ಹೇಳ್ತಾ ಇರುವಂತ ಕಾಂಗ್ರೆಸ್ ಗೆ ಕೌಂಟರ್ ಕೊಡುವಂತ ಕೆಲಸ ಅಂತ ಇದೆ ತಮಿಳುನಾಡು ಡಿಎಂಕೆ ಸರ್ಕಾರ ಜೊತೆ ಮಾತನಾಡುವಂತೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ ಒಟ್ಟಲ್ಲಿ ಅವರ ಮೇಲೆ ಇವರು ಇವರ ಮೇಲೆ ಅವರು ಮಾತಾಡ್ಕೊಂಡು ಇವರ ಪಕ್ಷದ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ ಒಗ್ಗಟ್ಟಾಗಿ ನಾವು ನಿಂತುಕೊಳ್ತೀವಿ ಕರ್ನಾಟಕದ ವಿರುದ್ಧ ಯಾರೇ ಬಂದರೂ ಅಷ್ಟೇ ಅನ್ನುವಂತದ್ದು ಮಾತಿಲ್ಲ ಇಲ್ಲಿ ಈಗ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಕಡೆ ಇವರು ಮಾತನಾಡ್ತಾರೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನವರು ಮಾತನಾಡ್ತಾರೆ ಇಲ್ಲೂ ಕೂಡ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಮೂಡಿಸಲಿಕ್ಕೂ ಕೂಡ ಬಿಜೆಪಿ ಪ್ಲಾನ್ ಅನ್ನು ಮಾಡ್ತಾ ಇದೆಯಂತ ಈಗ ಪ್ರತಿಭಟನೆಗೆ ಧುಮುಕ್ತಾ ಇರುವಂತದ್ದು ಬಿಜೆಪಿ ಅವರು ಕೂಡ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರನ್ನ ಹರಿಸ್ತಾ ಇರುವಂತದನ್ನ ನೆಲ್ಲಿಸಬೇಕು ಅಂತ ಹೇಳಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಘಟಕ ಮತ್ತು ರೈತ ಮೋರ್ಚಾ ತೀವ್ರವಾದ ಪ್ರತಿಭಟನೆಯನ್ನ ಜಿಲ್ಲೆಗಳಲ್ಲಿ ಮಾಡುತ್ತಿದೆ ಬೆಂಗಳೂರು ನಗರದಲ್ಲೂ ಕೂಡ ಇದರ ಪ್ರತಿಭಟನೆ ಮಾಡಬೇಕು ಅನ್ನುವಂತ ತೀರ್ಮಾನ ನಾವು ಮಾಡಿದ್ದೇವೆ ಶಿವಕುಮಾರ್ ಅವರು ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ ಆದರೆ ಬ್ರ್ಯಾಂಡ್ ಬೆಂಗಳೂರಿಗೆ ಕನಿಷ್ಠ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡುವಂತ ಯಾವುದೇ ರೀತಿಯ ಕಂಟಿಂಜೆನ್ಸಿ ಪ್ಲಾನ್ ಯೋಜನೆಗಳು ಅವರ ಹತ್ರ ಇಲ್ಲ ರಾಜ್ಯ ಸರ್ಕಾರದ ವೈಫಲ್ಯವನ್ನ ಇಟ್ಟುಕೊಂಡು ಬಿಜೆಪಿ ಒಂದು ಬೃಹತ್ ಪ್ರತಿಭಟನೆಯನ್ನ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಮಾಡಬೇಕು ಅನ್ನುವಂತ ತೀರ್ಮಾನ ಮಾಡಿದ್ದೇವೆ ಮಾಡ್ತೀವಿ ಅದಾದ ಮೇಲೆ ಸೋಮವಾರದಿಂದ ಎಲ್ಲ 28 ಕ್ಷೇತ್ರಗಳಲ್ಲಿ ಕೂಡ ಕಾವೇರಿ ಒಂದು ನಿರ್ವಹಣೆಯಲ್ಲಿ ರಾಜ್ಯ ವಿಫಲವಾಗಿರುವಂತದ್ದು ಮತ್ತು ಬರುವಂತ ದಿನಗಳಲ್ಲಿ ಏನು ಕಾವೇರಿ ನೀರಿನ ಬರ ಬರ್ತಾ ಇದೆ ಅದನ್ನು ಜನಜಾಗೃತಿ ಮೂಡುವಂತ ಒಂದು ಅಭಿಯಾನವನ್ನ ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಾವು ಅದನ್ನು ಹಮ್ಮಿಕೊಳ್ಳುತ್ತೇವೆ ಮತ್ತು ಎಲ್ಲ ಜಲಾನಯನದ ಎಲ್ಲ ಜಿಲ್ಲೆಯಲ್ಲೂ ಕೂಡ ಇನ್ನು ಕಾವೇರಿ ಹೋರಾಟಕ್ಕೆ ಹಲವು ಸಂಘಟನೆಗಳು ಸಜ್ಜಾಗಿರುವಂತದ್ದು ಕರ್ನಾಟಕ ಬಂದ್ಗೆ ಕರೆ ನೀಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಇಂದು ಫ್ರೀಡಂ ಪಾರ್ಕ್ ನಲ್ಲಿ ವಿವಿಧ ಸಂಘಟನೆಗಳ ಸಭೆಯನ್ನ ಕರೆಯಲಾಗಿದೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಕೂಡ ಆಹಾಕಾರ ಎದ್ದೇಳುತ್ತೆ ಇದೇ ರೀತಿಯಾಗಿ ನೀರು ಬಿಟ್ಟಂತಹ ಸಂದರ್ಭದಲ್ಲಿ ಅನ್ನುವ ಕಾರಣಕ್ಕೋಸ್ಕರ ಇವತ್ತು ಹಲವು ಕನ್ನಡ ಪರ ಸಂಘಟನೆಯವರು ಒಂದು ನಿರ್ಧಾರವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕರ್ನಾಟಕ ಬಂದ್ಗೆ ಇವತ್ತು ಸಭೆ ಸೇರ್ತಾ ಇದ್ದಾರೆ ಚಲನಚಿತ್ರ ಮಂಡಳಿ ವಕೀಲರ ಪರಿಷತ್ ರೈತ ಸಂಘ ಸಾರಿಗೆ ಸಂಘಟನೆಗಳಿಂದ ಮಹತ್ವದ ಮೀಟಿಂಗ್ ಅನ್ನು ಮಾಡಲಾಗ್ತಾ ಇದೆ ಅತಿ ಬೆಲೆ ಟೋಲ್ ಬಂದ್ಗೆ ಕರವೇ ಈಗ ಆಲ್ರೆಡಿ ನಿರ್ಧಾರವನ್ನ ಮಾಡಿದೆ ಒಂದ್ ಕಡೆ ಇಲ್ಲಿ ಸಭೆ ನಡೆಯುತ್ತೆ ಮತ್ತು ಒಂದ್ ಕಡೆ ಅತಿ ಬೆಲೆ ಟೋಲ್ ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದವರು ನಿರ್ಧಾರವನ್ನ ಮಾಡಿದ್ದಾರೆ ಬಿಕಾಸ್ ಅತಿ ಬೆಲೆ ಟೋಲ್ ಯಾಕೆ ಅಂದ್ರೆ ಅಲ್ಲಿ ತಮಿಳುನಾಡು ಮತ್ತು ಕರ್ನಾಟಕದ ಗಡಿಯ ಪ್ರಮುಖವಾದಂತಹ ಒಂದು ಮಾರ್ಗ ಅದು ಸೊ ಹೀಗಾಗಿ ಅದನ್ನ ಬಂದ್ ಮಾಡುವ ಮುಖಾಂತರ ಒಂದು ಸ್ವಲ್ಪ ಬಿಸಿ ಮುಟ್ಸೋಣ ಅನ್ನುವಂತ ಪ್ಲಾನ್ ಇದ್ದಂತೆ ಕಾಣಿಸ್ತಾ ಇದೆ ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಂಸ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಹಂಸ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಕರ್ನಾಟಕ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇರುವಂತದ್ದು ಯಾರೆಲ್ಲ ಇದರಲ್ಲಿ ಪ್ರಮುಖವಾಗಿ ಭಾಗಿಯಾಗ್ತಾ ಇದ್ದಾರೆ ಎಷ್ಟೊತ್ತಿಗೆ ಭಾಗಿಯಾಗ್ತಾ ಇದ್ದಾರೆ ಏನ್ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ ಪೃಥ್ವಿ ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ ನಲ್ಲಿ ಎಲ್ಲರೂ ಕೂಡ ಸಭೆ ಸೇರ್ತಾರೆ ಈಗಾಗಲೇ 148 ಸಂಘಟನೆಗಳಿಗೆ ಈ ಒಂದು ಬಂದ್ ವಿಚಾರ ಸಂಬಂಧಪಟ್ಟಂತೆ ಇವತ್ತು ಒಂದು ಚರ್ಚೆಗೆ ಬನ್ನಿ ಅನ್ನುವಂತಹ ಆಹ್ವಾನವನ್ನ ಕೊಟ್ಟಿರುವಂತದ್ದು ಇದರ ಮುಂದಾಳತ್ವ ಅಂದ್ರೆ ರೈತ ಸಂಘಟನೆಯಿಂದ ಈ ಒಂದು ಸಭೆಗೆ ಆಹ್ವಾನ ಕೊಟ್ಟಿದ್ದಾರೆ ಅಂದ್ರೆ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಇಲ್ಲಿ ಒಂದು ಸಭೆಯನ್ನ ನಡೆಯುತ್ತೆ ಅದರ ಜೊತೆಗೆ ಎಲ್ಲಾ ಒಂದು ಕ್ಷೇತ್ರಗಳಿಂದ ಉದ್ಯಮಿಗಳು ಬರ್ತಾರೆ ಹಾಗೇನೆ ಹೋಟೆಲ್ ಅಸೋಸಿಯೇಷನ್ ಬರ್ತಾರೆ ಜೊತೆಗೆ ಇವರು ಕನ್ನಡ ಪರ ಹೋರಾಟ ಸಂಘಟನೆಗಳು ಮತ್ತೆ ಹೋರಾಟಗಾರರು ಕೂಡ ಬರ್ತಾರೆ ಸೊ ಇವರೆಲ್ಲರೂ ಕೂಡ
ಕೂತು ಯಾವ ರೀತಿ ಬಂದ ಮಾಡಬೇಕು ಇಲ್ಲವಾದಲ್ಲಿ ಆ ಬಂದ ಇಫ್ ಇನ್ ಕೇಸ್ ಇರರು ಸಾಧ್ಯವಾಗಿಲ್ಲ ಅಂದ್ರೆ ಯಾವ ರೀತಿ ನಮ್ಮ ಹೋರಾಟವನ್ನ ಬೇರೆ ರೀತಿಯಲ್ಲಿ ತೀವ್ರಗೊಳಿಸಬೇಕು ಅನ್ನುವಂತ ಎಲ್ಲಾ ವಿಚಾರಗಳ ಬಗ್ಗೆ ವಿಸ್ತೃತವಾಗಿ ಒಂದು ಚರ್ಚೆ ಮಾಡಲಾಗುತ್ತೆ ಇದರ ಜೊತೆಗೆ ಏನು ಒಂದು ಕಡೆ ಸಭೆ ಆದ್ರೆ ಮತ್ತೊಂದು ಕಡೆ ಅನೇಕ ಸಂಘಟನೆಗಳಿಂದ ಇವತ್ತು ಕೂಡ ಕಾವೇರಿಯ ಒಂದು ಉಳಿವಿಗಾಗಿ ಹೋರಾಟಕ್ಕೆ ಮುಂದಾಗಿರುವಂತದ್ದು ಮೊದಲನೆಯದಾಗಿ ನೋಡೋದಾದ್ರೆ ನೆನ್ನೆ ಅಷ್ಟೇ ಬಿಜೆಪಿ ಒಂದು ಎಲ್ಲಾ ಮುಖಂಡರು ಸಭೆಯನ್ನ ಮಾಡಿ ನಾವು ಕೂಡ ಕಾವೇರಿಯ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಿದ್ದೇವೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಅವರು ಕೂಡ ಬಿಜೆಪಿ ಇಂದ ಒಂದು ಹೋರಾಟವನ್ನ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ನಡೆಸುತ್ತಿರುವಂತದ್ದು ಸೋ ಅದಾದಂತ ಬಳಿಕ ಕರವೇಯಿಂದ ಅಂದ್ರೆ ಕರವೇ ನಾರಾಯಣಗೌಡ ಬಡದಿಂದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತ ಕರವೇ ಕಾರ್ಯಕರ್ತರು ಹೋರಾಟವನ್ನ ಮಾಡುತ್ತಿದ್ದಾರೆ ಜೊತೆಗೆ ಏನು ಪ್ರವೀಣ್ ಶೆಟ್ಟಿ ಈಗಾಗಲೇ ಅತ್ತಿಬೇರೆ ಟೋಲ್ ಗೇಟ್ ಬಂದ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಅದರ ಜೊತೆಗೆ ಏನು ಜಯ ಕರ್ನಾಟಕ ಸಂಘಟನೆ ವಾಟಾಳ್ ನಾಗರಾಜ್ ಸೇರಿದಂತೆ ಎಲ್ಲರೂ ಕೂಡ ಇವತ್ತು ಹೋರಾಟಕ್ಕೆ ಬೀದಿಗಿಳಿತಿರುವಂತದ್ದು ಜೊತೆಗೆ ನಾವು ನೋಡೋದಾದ್ರೆ ಪ್ರವೀಣ್ ಶೆಟ್ಟಿ ಅವರು ನಿನ್ನೆ ಕೂಡ ಒಂದು ಮಾತನ್ನ ಹೇಳಿದ್ರು ಏನಾದರೂ ಇದೇ ರೀತಿ ಮುಂದುವರೆದ್ರೆ ನಾವು ಅಂದ್ರೆ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ತಮಿಳು ಚಿತ್ರ ಪ್ರದರ್ಶನವನ್ನು ನಿಲ್ಲಿಸ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು ಈ ಎಲ್ಲದರ ಜೊತೆಗೆ ದಿನನಿತ್ಯ ಕೂಡ ನಾವು ಒಂದೊಂದು ಕಡೆಗಳಲ್ಲಿ ವಿಭಿನ್ನವಾಗಿ ಒಂದು ಹೋರಾಟವನ್ನ ಮಾಡ್ತೀವಿ ನಾವು ಈ ಒಂದು ಕಾವೇರಿ ವಿಚಾರದಲ್ಲಿ ಒಂದು ನಮಗೆ ಫೇರ್ ರಿಸಲ್ಟ್ ಬರೋವರೆಗೂ ಕೂಡ ನಾವು ಬಿಡೋದಿಲ್ಲ ನಾವು ಹೋರಾಟವನ್ನ ಮುಂದುವರಿಸ್ತೀವಿ ಅನ್ನುವಂತ ಮಾತುಗಳನ್ನ ಹೇಳಿರುವಂತದ್ದು ಹೀಗಾಗಿ ಕಳೆದ ಮೂರು ದಿನಗಳಿಂದಲೂ ನಾವು ನೋಡಿದ್ರೆ ಬೆಂಗಳೂರು ಒಂದು ಕಾವೇರಿಯ ಮಂಡ್ಯ ಯಾವ ರೀತಿ ಒಂದು ಹಾಟ್ಸ್ಪಾಟ್ ಆಗಿದೆ ಬೆಂಗಳೂರು ಕೂಡ ಅದೇ ರೀತಿ ಆಗ್ತಿರುವಂತದ್ದು ಅನೇಕ ಸಂಘಟನೆಗಳಿಂದ ಇವತ್ತು ಕೂಡ ಮೂರು ದಿನಗಳಿಂದಲೂ ಕೂಡ ಒಂದು ಹೋರಾಟವನ್ನ ನಡೆಸಿಕೊಂಡು ಬಂದಿರುವಂತದ್ದು ಇದು ನಾಳೆಗೂ ಕೂಡ ಕಂಟಿನ್ಯೂ ಆಗುತ್ತೆ ಪೃಥ್ವಿ ಓಕೆ ಧನ್ಯವಾದ ಹಂಸ ನಿಮ್ಮೆಲ್ಲ ಮಾಹಿತಿಗಾಗಿ